ಐಪಿಎಲ್ ಮಹಾಯುದ್ಧಕ್ಕೆ ಮಳೆ ಕಾಟ. ಸಿಎಸ್ಕೆ ಮುನ್ನ ವರ್ಣನ ವಿರುದ್ಧ ಆರ್ಸಿಬಿ ಹೋರಾಟ. ಐತಿಹಾಸಿಕ ಪಂದ್ಯಕ್ಕೆ ಅಡ್ಡಿಯಾಗುತ್ತಾ ಪ್ರಕೃತಿ. ಆರ್ಸಿಬಿ ಅದೃಷ್ಟಕ್ಕೆ ವರುಣ ಪರೀಕ್ಷೆ. ನಮಸ್ಕಾರ ಸ್ನೇಹಿತರೆ, mastmagal.com ಸ್ವಾಗತ. ನಾನು ಅಮರ್ ಪ್ರಸಾದ್. ಒಂದು ಕಡೆ ಫಿನಿಕ್ಸ್ ಹಕ್ಕಿಯಂತೆ ಪುಟ್ಟಿದ್ದಿರೋ ಆರ್ಸಿಬಿ ಎಲ್ಲರಲ್ಲೂ ಆಸೆ ಹುಟ್ಟಿಸ್ಬಿಟ್ಟಿದೆ. ಈಗ ತೀರಾ ಐಪಿಎಲ್ ಆರ್ಸಿಬಿ ಅಂತೆಲ್ಲ ತಲೆ ಕೆಡಿಸ್ಕೊಳ್ದೇ ಇರೋರಿಗೂ ಕೂಡ ಓ ಇದೊಂದ್ಸಲ ನಾನು ಗೆದ್ದುಬಿಡ್ಲಿ ಇವರು ಅಂತ ಆಸೆ ಶುರುವಾಗಿದೆ. ಶತಾಯಗತಾಯ ತನ್ನ ತಂಡ ಮೊದಲ ಕಪ್ ಎತ್ತಿ ಹಿಡಿಬೇಕು ಅನ್ನೋ ಮಹಾ ಕನಸು ಹೊತ್ತಿರೋ ಐಪಿಎಲ್ ನ ಸರ್ವಶ್ರೇಷ್ಠ ಆಟಗಾರ, ಮತ್ತೊಂದು ಕಡೆ ಒಂದೂವರೆ ದಶಕಗಳ ಕಾಲ ತಂಡವನ್ನ ಮುನ್ನಡೆಸಿದ ಐಪಿಎಲ್ ನ ಸರ್ವಶ್ರೇಷ್ಠ ಕ್ಯಾಪ್ಟನ್ಗೆ ಐಪಿಎಲ್ ಕಿರೀಟದ ಮೂಲಕ ವಿದಾಯ ಹೇಳಬೇಕು ಅನ್ನೋ ಮಹದಾಸೆ. ಇವೆರಡು ಅದ್ಭುತಗಳಿಗೂ ಈಗ ಕೊಂಡಿಯಾಗಿ ನಿಂತಿರುವುದು May 18 ಪಂದ್ಯ. ಇಷ್ಟೊತ್ತಿಗಾಗಲೇ ಕ್ರಿಕೆಟ್ ಅಭಿಮಾನಿಗಳು ಈ ಮ್ಯಾಚ್ಗೆ ನಮ್ಮ ಟೀಮ್ ಹೆಂಗಿರುತ್ತೆ, ಪಿಚ್ ಹೆಂಗಿರುತ್ತೆ, ಯಾರ್ಯಾರು ಆಡಬಹುದು ಅಂತ ತಲೆ ಕೆಡಿಸ್ಕೊಂಡಿರಬೇಕಾಗಿತ್ತು. ಆದರೆ ದುರದೃಷ್ಟಕ್ಕೆ ವೆದರ್ ಪ್ರಿಡಿಕ್ಷನ್ ಆ್ಯಪ್ಗಳನ್ನ ನೋಡಬೇಕಾದ ಪರಿಸ್ಥಿತಿ ಬಂದಿದೆ. ಕಾರಣ ಮ್ಯಾಚ್ ದಿನ ಮಳೆರಾಯ ಚಿನ್ನ ಸ್ವಾಮಿ ಮೇಲೆ ಭೋರ್ಗರಿತಾ ಇರ್ತಾನೆ ಅನ್ನೋ ವರದಿಗಳು ಬರ್ತಾ ಇವೆ. ಹಾಗಿದ್ರೆ ಮ್ಯಾಚ್ ನಡೆಯೋದೇ ಇಲ್ವಾ? 5 ಓವರ್ನ ಮ್ಯಾಚ್ ಆದರೂ ನಡೆಯುತ್ತಾ? ಅಷ್ಟಾದರೂ ಗ್ಯಾಪ್ ಸಿಗತ್ತಾ? ಹವಾಮಾನ ವರದಿಗಳು ಈ ಬಗ್ಗೆ ಏನು ಹೇಳ್ತವೆ? 5 ಓವರ್ ಮ್ಯಾಚ್ ನಡೆಯುವುದಾದರೆ RCB ಕ್ವಾಲಿಫೈ ಆಗಬೇಕು ಅಂದರೆ ಎಷ್ಟು ರನ್ನಿಂದ ಗೆಲ್ಲಬೇಕಾಗತ್ತೆ, ಅಥವಾ ಎಷ್ಟು ಓವರ್ನಲ್ಲಿ ಗೆಲ್ಲಬೇಕಾಗತ್ತೆ? ಈ ಅನಿರೀಕ್ಷಿತ ಪಂದ್ಯಕ್ಕೆ ಎರಡು ತಂಡಗಳು ಹೇಗೆ ಸಜ್ಜಾಗಬಹುದು, ಪ್ಲೇಯಿಂಗ್ 11 ಯಾವ ರೀತಿ ಇರಬಹುದು ಅನ್ನೋದೆಲ್ಲವನ್ನ ಈ ಮ್ಯಾಚ್ ಪ್ರಿವ್ಯೂನಲ್ಲಿ ಕ್ವಿಕ್ ಆಗಿ ನೋಡ್ತಾ ಹೋಗೋಣ. 70% ಮಳೆ ಸಾಧ್ಯತೆ. ನಿಮಗೀಗಾಗಲೇ ಗೊತ್ತಿದೆ, ಸದ್ಯ ಕೋಲ್ಕತ್ತಾ ನೈಟ್ ರೈಡರ್ಸ್, ರಾಜಸ್ಥಾನ್ ರಾಯಲ್ಸ್, ಸನ್ ರೈಸರ್ಸ್ ಹೈದರಾಬಾದ್ ಒಟ್ಟು 3 ತಂಡಗಳು ಪ್ಲೇ ಆಫ್ಗೆ ಕ್ವಾಲಿಫೈ ಆಗಿವೆ. ಇನ್ನೊಂದು ಸ್ಥಾನಕ್ಕೆ ಈಗ RCB ಚೆನ್ನೈ ಕಾದಾಡ್ತಾ ಇವೆ. ಚೆನ್ನೈ ಕ್ವಾಲಿಫೈ ಆಗಬೇಕು ಅಂದರೆ ದಾರಿ ಸಿಂಪಲ್ ಆಗಿದೆ, ಮ್ಯಾಚ್ ಗೆಲ್ಲಬೇಕು. ಆದರೆ RCB ಕ್ವಾಲಿಫೈ ಆಗಬೇಕು ಅಂದರೆ ಈ ಮ್ಯಾಚ್ ಗೆಲ್ಲೋದಷ್ಟೇ ಅಲ್ಲ, CSK ರನ್ ರೇಟನ್ನು ಕೂಡ ಬೀಟ್ ಮಾಡಬೇಕು. ಅದಕ್ಕೆ ಫಸ್ಟ್ ಬ್ಯಾಟ್ ಮಾಡಿದ್ರೆ 18 ರನ್ಗಳ ಅಂತರದಿಂದ ಗೆಲ್ಲಬೇಕು, ಇಲ್ಲ ಸೆಕೆಂಡ್ ಬ್ಯಾಟ್ ಮಾಡಿದ್ರೆ 11 ಬಾಲ್ ಉಳಿಸಿ ಚೇಸ್ ಮಾಡಬೇಕು. ಆದರೆ CSKಗಿಂತ ಇಲ್ಲಿ ಮಳೆ RCBಗೆ ಶತ್ರುವಾಗಿ ಕಾಡೋ ಸಾಧ್ಯತೆ ದಟ್ಟವಾಗಿದೆ. ಯಾಕಂದ್ರೆ ಕಳೆದೆರಡು ವಾರಗಳಿಂದ ಬೆಂಗಳೂರಲ್ಲಿ ನಿರಂತರವಾಗಿ ಮಳೆಯಾಗ್ತಾ ಇದೆ. ದಕ್ಷಿಣ ಬೆಂಗಳೂರಲ್ಲಿ ಅಂದರೆ ಚಿನ್ನಸ್ವಾಮಿ ಸ್ಟೇಡಿಯಂ ಇರೋ ಭಾಗದಲ್ಲಿ ನಿನ್ನೆ, ಇವತ್ತು ಅಂದರೆ May 15-16 ಜಾಸ್ತಿ ಮಳೆ ಆಗಿಲ್ಲ. ಆದರೆ ಗುರುವಾರ ರಾತ್ರಿ ಸುರಿದ ಮಳೆನೇ ಶುಕ್ರವಾರ ಬೆಳಗ್ಗೆ ಕೂಡ ಕಂಟಿನ್ಯೂ ಆಗಿದೆ. ಬಟ್ ಮ್ಯಾಚ್ ದಿನ ಅಂದರೆ ಶನಿವಾರ ಬೆಂಗಳೂರಿನ ಹಲವು ಭಾಗಗಳಲ್ಲಿ ಭಾರೀ ಮಳೆಯಾಗೋ ಪ್ರಿಡಿಕ್ಷನ್ ಇದೆ, ವರದಿ ಇದೆ. ಗಂಟೆಗೆ 40-50 ಕಿಲೋಮೀಟರ್ ವೇಗದ ಗಾಳಿ ಜೊತೆಗೆ ಗುಡುಗು ಸಿಡಿಲಿನ ಸಹಿತ ಮಳೆ ಭೋರ್ಗರೆಯುವ ಸಾಧ್ಯತೆ ಇದೆ ಅಂತ IMD ಹೇಳಿದೆ. AccuWeather.com ಕೂಡ ಸಂಜೆ 7:30 ಅಂದರೆ ಪಂದ್ಯ ಶುರುವಾಗೋ ಟೈಮ್ನಲ್ಲಿ ತಾಪಮಾನ 23 ಡಿಗ್ರಿ ಸೆಲ್ಸಿಯಸ್ ಇರುತ್ತೆ, 100% ಮೋಡ ಮುಸುಕಿದ ವಾತಾವರಣ ಇರಲಿದ್ದು ಮಳೆಯಾಗುತ್ತೆ ಅಂತ ಹೇಳಿದೆ. ಮಳೆ ಆಗೋದಂತೂ ಪಕ್ಕಾ ಅಂತ ಬಹುತೇಕ ವೆದರ್ ಫೋರ್ಕಾಸ್ಟ್ಗಳು ಹೇಳ್ತಾ ಇದೆ. ಆದರೆ ಮ್ಯಾಚ್ ನಡೆಯುತ್ತೋ ಇಲ್ವೋ ಅನ್ನೋದು, ಯಾವ ಪ್ರಮಾಣದಲ್ಲಿ ಮಳೆಯಾಗುತ್ತೆ ಮತ್ತು ಎಷ್ಟು ಹೊತ್ತು ಮಳೆಯಾಗುತ್ತೆ, ಮಧ್ಯದಲ್ಲಿ ಗ್ಯಾಪ್ ಏನಾದರೂ ಕೊಡುತ್ತಾ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಇದನ್ನ ಯಾರೂ ಪ್ರಿಡಿಕ್ಟ್ ಮಾಡಕ್ ಬರೋದಿಲ್ಲ. ಸಬ್ ಸರ್ಫೇಸ್ ಸಿಸ್ಟಮ್ ಅನ್ನೋ ಆಶಾಕಿರಣ, ಮಳೆರಾಯ ಅರ್ಧ ಗಂಟೆ ಗ್ಯಾಪ್ ಕೊಟ್ಟರೆ ಸಾಕು. ಜೊತೆಗೆ ಎಂತ ಮಳೆ ಸುರಿದ್ರು ಅರ್ಧ ಗಂಟೆಯಲ್ಲಿ ಫೀಲ್ಡ್ ಅನ್ನ ರೆಡಿ ಮಾಡುವ ತಾಕತ್ತು ಚಿನ್ನಸ್ವಾಮಿ ಸ್ಟೇಡಿಯಂಗಿದೆ. ಆ ವಿಚಾರದಲ್ಲಿ ಗ್ರೇಟ್. ಚಿನ್ನಸ್ವಾಮಿಯಲ್ಲಿ ವಿಶ್ವದ ಬೆಸ್ಟ್ ಕಾಲುವೆ ಸಿಸ್ಟಮ್ ಇದೆ, ಇದನ್ನ ಸಬ್ ಸರ್ಫೇಸ್ ಏರಿಯೇಷನ್ ಸಿಸ್ಟಮ್ ಅಂತ ಹೇಳ್ತಾರೆ. 2017 KSCA ಇದನ್ನ ಇನ್ಸ್ಟಾಲ್ ಮಾಡಿಕೊಂಡಿದೆ. ಈ ವ್ಯವಸ್ಥೆಯಲ್ಲಿ ಫೀಲ್ಡ್ ಮೇಲೆ ನಿಂತಿರೋ ನೀರನ್ನ 200 HP ಮೋಟಾರ್ಗಳು ಹೀರ್ಕೊಂಡು ಆಚೆ ಹಾಕ್ತವೆ. ಮಳೆ ಶುರುವಾದ ತಕ್ಷಣ ಈ ವ್ಯವಸ್ಥೆ ಆಕ್ಟಿವ್ ಆಗುತ್ತೆ. ಒಂದು ಅಂದಾಜಿನ ಪ್ರಕಾರ ಈ ವ್ಯವಸ್ಥೆ ಪ್ರತಿ ನಿಮಿಷಕ್ಕೆ 10,000 ಲೀಟರ್ ನೀರನ್ನ ಹೀರ್ಕೊಳ್ಬಹುದು. ಸಾಧಾರಣವಾಗಿ ನೀರು ಹರಿದು ಹೋಗುವ ಕಾಲುವೆ ವ್ಯವಸ್ಥೆಗಿಂತ 36 ಪಟ್ಟು ವೇಗವಾಗಿ ಇದು ನೀರನ್ನ ಹೀರ್ಕೊಂಡು ಆಚೆ ಹಾಕುತ್ತೆ. ಮಳೆ ನಿಂತ 15-20 ನಿಮಿಷದಲ್ಲೇ ಗ್ರೌಂಡ್ ರೆಡಿ ಆಗಿಬಿಡುತ್ತೆ. ಹೀಗಾಗಿ ಮಳೆ ಬಂದರೂ ಕೂಡ ಕನಿಷ್ಠ ಪಕ್ಷ ಒಂದು 1/2 ಗಂಟೆ ಸಿಕ್ಕರೂ 5-5 ಓವರ್ನ ಮ್ಯಾಚ್ ನಡೆಸಿಬಿಡಬಹುದು. ಓವರ್ ಕಮ್ಮಿ ಆದಷ್ಟು RCBಗೆ ಕಷ್ಟ. ಆದರೆ ಸಮಸ್ಯೆ ಏನು ಅಂದರೆ, ಓವರ್ ಕಮ್ಮಿ ಆದಂತೆ RCB ಕ್ವಾಲಿಫೈ ಆಗೋಕೆ ರೀಚ್ ಆಗಬೇಕಾದ ಟಾರ್ಗೆಟ್ ಟಫ್ ಆಗ್ತಾ ಹೋಗುತ್ತೆ. ಯಾಕಂದರೆ 5 ಓವರ್ ಮ್ಯಾಚೇ ನಡೀಲಿ ರನ್ ರೇಟ್ ಲೆಕ್ಕಾಚಾರದಲ್ಲಿ RCB ಟಾರ್ಗೆಟ್ಗಳು ಬದಲಾಗುತ್ತಿಲ್ಲ. ಫಸ್ಟ್ ಬ್ಯಾಟ್ ಮಾಡಿದ್ರೆ 18 ರನ್ನಿಂದ, ಸೆಕೆಂಡ್ ಬ್ಯಾಟ್ ಮಾಡಿದ್ರೆ 11 ಬಾಲ್ ಉಳಿಸಿ ಗೆಲ್ಲಲೇಬೇಕು. ಹೀಗಾಗಿ ಸಪೋಸ್ 5 ಓವರ್ ಮ್ಯಾಚ್ನಲ್ಲಿ RCB ಫಸ್ಟ್ ಬ್ಯಾಟ್ ಮಾಡಿ 80 ರನ್ ಗಳಿಸಿದರೆ ಚೆನ್ನೈಯನ್ನು 62ಕ್ಕೆ ಕಟ್ಟು ಹಾಕಬೇಕಾಗತ್ತೆ. ಒಂದು ವೇಳೆ CSK ಫಸ್ಟ್ ಬ್ಯಾಟ್ ಮಾಡಿ 81 ರನ್ ಗಳಿಸ್ತು ಅಂತ ಹೇಳಿದ್ರೆ RCB ಆ ಟಾರ್ಗೆಟ್ ಅನ್ನು 3.1 ಓವರ್ಗಳಲ್ಲಿ ಚೇಸ್ ಮಾಡಬೇಕಾಗಿ ಬರುತ್ತೆ. ಹೀಗಾಗಿ ಆದಷ್ಟು ಹೆಚ್ಚು ಓವರ್ಗಳ ಮ್ಯಾಚ್ ನಡೆಸೋದು, ನಡೆಯೋದು RCBಗೆ ಅನಿವಾರ್ಯ.
ಟಾಸ್ ನಿರ್ಣಾಯಕ. ಇನ್ನು ಮ್ಯಾಚ್ ಬಗ್ಗೆ ಮಾತನಾಡೋದಾದ್ರೆ ಇದು ರೆಗ್ಯುಲರ್ ಪಂದ್ಯದ ರೀತಿ ಅಲ್ಲ, ಸ್ಟಾಪ್ ಅಂಡ್ ಪ್ಲೇ ಅಂದ್ರೆ ಮಳೆ ಬಂದಾಗಲೆಲ್ಲ ಮ್ಯಾಚ್ ನಿಲ್ಲುತ್ತೆ ಮತ್ತೆ ಆರಂಭ ಆಗೋ ಸಾಧ್ಯತೆ ಇರುತ್ತೆ. ಇಂಥ ಟೈಮ್ನಲ್ಲಿ ಸೆಕೆಂಡ್ ಬ್ಯಾಟಿಂಗ್ ಮಾಡೋದು ಬೆಟರ್, ಯಾಕಂದ್ರೆ ಆಗ ಟಾರ್ಗೆಟ್ ಎಷ್ಟು ಅನ್ನೋದು ಕ್ಲಾರಿಟಿ ಇರುತ್ತೆ, ಅಟ್ಲೀಸ್ಟ್ ಅದಾದ್ರೂ ಒಂದು ಸ್ಪಷ್ಟತೆ ಇರುತ್ತೆ. ಅದು ಬಿಟ್ಟು ನಾವೇ ಫಸ್ಟ್ ಬ್ಯಾಟಿಂಗ್ ಮಾಡಿ ಟಾರ್ಗೆಟ್ ಸೆಟ್ ಮಾಡೋದು ಅಂದ್ರೆ ಇಲ್ಲದ ಒತ್ತಡ ಆರಂಭದಿಂದಲೇ ಕ್ರಿಯೇಟ್ ಆಗುತ್ತೆ. ಏನು ಬೇಕಾದರೂ ಆಗ್ಬೋದು. ಆಗ ಮಳೆ ಬಂದು ಒಂದು ಓವರ್ ಕಮ್ಮಿ ಆದರೆ ಡಕ್ವರ್ತ್ ಲೂಯಿಸ್ ನಿಯಮ ಬೇರೆ ಅನ್ವಯ ಆಗುತ್ತೆ. ಪ್ರತಿ ಸಲ ಮಳೆ ಬಂದಾಗಲೂ ಓವರ್ಗಳು ವ್ಯತ್ಯಾಸ ಆಗೋ ಸಾಧ್ಯತೆ ಇರುತ್ತೆ, ಹೀಗಾಗಿ ಪ್ರತಿ ಸಲ ನೀವು ನಿಮ್ಮ ಸ್ಟ್ರಾಟಜಿಯನ್ನು ಚೇಂಜ್ ಮಾಡಬೇಕಾಗಿ ಬರಬಹುದು. ಇದರಿಂದ ಟಾಸ್ ತುಂಬ ತುಂಬ ನಿರ್ಣಾಯಕ. ಇದು ಈ ಮ್ಯಾಚ್ನ ಇಂಪ್ಯಾಕ್ಟ್ ಪ್ಲೇಯರ್ ಟಾಸ್. ಟಾಸ್ ಗೆಲ್ಲೋದು ಅರ್ಧ ಮ್ಯಾಚ್ ಗೆದ್ದಂತೆಯೇ. ವಿಲ್ ಜಾಕ್ಸ್ ವಾಪಸ್, ಮ್ಯಾಕ್ಸ್ವೆಲ್ ಆಪದ್ ಬಾಂಧವ. ಟೀಮ್ ವಿಚಾರಕ್ಕೆ ಬಂದರೆ ಈಗಾಗಲೇ ನಿಮಗೆ ಗೊತ್ತಿರೋ ಹಾಗೆ RCB ಲಕ್ಕಿ ಚಾಮ್ ವಿಧ್ವಂಸಕಾರಿ ದಾಂಡಿಗ ವಿಲ್ ಜಾಕ್ಸ್ ತಮ್ಮ ದೇಶದ ಪರ ಆಡಬೇಕಾಗಿರೋದ್ರಿಂದ ಇಂಗ್ಲೆಂಡ್ಗೆ ವಾಪಸ್ ಆಗಿದ್ದಾರೆ. ವಿಲ್ ಜಾಕ್ಸ್ ಬಂದಾಗಿನಿಂದ RCBಯ ಬ್ಯಾಟಿಂಗ್ ಚಹರೆನೇ ಬದಲಾಗಿತ್ತು. ಟೀಮ್ನಲ್ಲಿ ಸಾಕಷ್ಟು ಪಾಸಿಟಿವಿಟಿ ಕ್ರಿಯೇಟ್ ಆಗಿತ್ತು, ಮೊಮೆಂಟಮ್ ಚೇಂಜ್ ಆಗಿತ್ತು, ಎಲ್ಲರೂ ಚಳಿ ಬಿಟ್ಟು ಬಾರಿಸೋಕೆ ಶುರು ಮಾಡಿದರು. ಆದರೆ ಈಗ ಅವರ ಅನುಪಸ್ಥಿತಿ ಕಾಡದೇ ಇರಲಿ ಅನ್ನೋದು ಅಭಿಮಾನಿಗಳ ಪ್ರಾರ್ಥನೆ. ವಿಲ್ ಜಾಕ್ಸ್ ಜಾಗದಲ್ಲಿ ಬಿಗ್ ಶೋ ಗ್ಲೆನ್ ಮ್ಯಾಕ್ಸ್ವೆಲ್ ಆಡಲಿದ್ದಾರೆ. ಬಹಳ ಜನಕ್ಕೆ ಮ್ಯಾಕ್ಸ್ವೆಲ್ ಇದಾರಾ, ಆಸ್ಟ್ರೇಲಿಯಾಗೆ ಹೋಗಿದಾರಲ್ಲ ಅಂತ ಅನಿಸಿತ್ತು. ಯಾಕಂದರೆ ಲಯ ಕಳೆದುಕೊಂಡಿದ್ದ ಮ್ಯಾಕ್ಸಿ ತಮಗೆ ಬ್ರೇಕ್ ಬೇಕು ಅಂತ ತಾವೇ ಟೀಮ್ನಿಂದ ಹೊರಗುಳಿದಿದ್ರು. ಆದರೆ ಮ್ಯಾಕ್ಸ್ವೆಲ್ ಪ್ಲೇಯಿಂಗ್ 11ನಲ್ಲಿ ಆಡಲಿಲ್ಲ ಅಂದರೂ ಕೂಡ ಟೀಮ್ನ ಜೊತೆಗೇನೆ ಇದ್ರು. ಹೀಗಾಗಿ ವಿಲ್ ಜಾಕ್ಸ್ ಜಾಗಕ್ಕೆ ನೇರವಾಗಿ ರಿಪ್ಲೇಸ್ ಆಗ್ತಾರೆ. ನಿರ್ಣಾಯಕ ಪಂದ್ಯದಲ್ಲಿ ಮ್ಯಾಕ್ಸ್ವೆಲ್ ತಮ್ಮ ಉಗ್ರಾವತಾರವನ್ನು ತೋರಿಸ್ಲಿ, ವರ್ಲ್ಡ್ ಕಪ್ನಲ್ಲಿ ಅಫ್ಘಾನಿಸ್ತಾನ ಮೇಲೆ ಆಡಿದ್ರಲ್ಲ ಆ ಥರ ಆಡಲಿ ಅನ್ನೋದು ಫ್ಯಾನ್ಸ್ ಕೋರಿಕೆ. ಇದನ್ನು ಬಿಟ್ಟರೆ ಅಂತ ದೊಡ್ಡ ಬದಲಾವಣೆ ಏನೂ ಇರಲ್ಲ, ಯಾಕಂದರೆ ಇದೇ ಟೀಮ್ ನಿರಂತರ 5 ಪಂದ್ಯಗಳನ್ನು ಗೆದ್ಕೊಂಬಂದಿದೆ. ಹಾಗಾಗಿ ಆ ವಿನ್ನಿಂಗ್ ಕಾಂಬಿನೇಷನ್ನಲ್ಲಿ ಹೆಚ್ಚು ಬದಲಾವಣೆ ಮಾಡೋದು ಸರಿ ಅಲ್ಲ ಕೂಡ. ಇನ್ನು ಚೆನ್ನೈನಲ್ಲೂ ಕೂಡ ಮೋಯಿನ್ ಅಲಿ ಅವರು ಇಂಗ್ಲೆಂಡ್ಗೆ ವಾಪಸ್ ಆಗಿದ್ದಾರನ್ನೋ ಮಾಹಿತಿ ಇದೆ. ಅವರ ಸ್ಥಾನವನ್ನು ಈಗ ಮಿಷೆಲ್ ಸ್ಯಾಂಟ್ನರ್ ತುಂಬಬಹುದು. ಬಟ್ RCBಗೆ ಅಡ್ವಾಂಟೇಜ್ ಏನು ಅಂದರೆ ಇತ್ತೀಚಿನ ದಿನಗಳಲ್ಲಿ ಚೆನ್ನೈ ಬೌಲಿಂಗ್ ಮುಂಚಿನಷ್ಟು ಮೊನಚಾಗಿಲ್ಲ. ಪಥಿರನ್ನ ಚಹರ್ರಂಥ ಪ್ರಮುಖ ಬೌಲರ್ಗಳು ಇಂಜುರಿಗೊಳಗಾಗಿ ಟೂರ್ನಮೆಂಟ್ನಿಂದ ಔಟ್ ಆಗಿರೋದು CSKಗೆ ಪೆಟ್ಟಾಗಿದೆ. ಇದೇ ವೇಳೆ RCB ಬೌಲಿಂಗ್ ಒಂಚೂರು ಸರಿ ಇಲ್ಲ ಅಂತ ಕರೆಸ್ಕೊಂಡಿತ್ತು. ಕಳೆದ 5 ಪಂದ್ಯಗಳಲ್ಲಿ ಪರವಾಗಿಲ್ಲ, ಕ್ಲಿಕ್ ಆಗಿದ್ದಾರೆ. ಇಂಡಿವಿಜುವಲ್ ಆಗಿ ಮೆನ್ಷನ್ಲ್ ಆದರೂ ಕೂಡ ಒಂದು ಬೌಲಿಂಗ್ ಯೂನಿಟ್ ಆಗಿ RCB ಒಗ್ಗಟ್ಟಿನ ಪ್ರದರ್ಶನ ತೋರ್ತಾ ಇದೆ. ಪ್ಲೇ ಆಫ್ಗೆ ಆಯ್ಕೆಯಾಗೋ ಒತ್ತಡ, ಚಿನ್ನಸ್ವಾಮಿ ಸ್ಟೇಡಿಯಂ, ರನ್ ರೇಟ್ ಲೆಕ್ಕಾಚಾರ ಎಲ್ಲ ಸೇರಿ ರನ್ ಹೊಳೆ ಹರಿಸೋದಂತೂ ಪಕ್ಕ. ಹೀಗಾಗಿ ಬೌಲಿಂಗ್ನಲ್ಲಿ ಯಾರು ಎಫೆಕ್ಟಿವ್ ಆಗ್ತಾರೆ, ಯಾವ ಟೀಮ್ ಚಾಕಚಕ್ಯತೆಯಿಂದ ಬೌಲಿಂಗ್ ಮಾಡ್ತಾರೆ, ಫೀಲ್ಡಿಂಗ್ನಲ್ಲಿ ಯಾರು ಎಕ್ಸ್ಟ್ರಾ ಎಫರ್ಟ್ ಹಾಕ್ತಾರೆ ಅನ್ನೋದು ವೆರಿ ವೆರಿ ಇಂಪಾರ್ಟೆಂಟ್ ಆಗುತ್ತೆ. ನೀವು ಪತ್ರಕರ್ತರಾಗೋ ಆಸೆ ಇದೆಯಾ? ಹಾಗಿದ್ರೆ ನಮ್ಮ ಆನ್ಲೈನ್ ಜರ್ನಲಿಸಂ ಕೋರ್ಸ್ ನಿಮಗೆ ಯೂಸ್ ಆಗ್ಬೋದು. ಇದು ಅನ್ ಅಕಾಡೆಮಿಯ ಗ್ರಾಫಿ ಪ್ಲಾಟ್ಫಾರ್ಮ್ನಲ್ಲಿ 5-star ರೇಟೆಡ್ ಕೋರ್ಸ್. ಯಾವುದೇ ಡಿಗ್ರಿ ಮಾಡಿರುವವರು ಮಾಡ್ತಿರೋರು ಈ ಕೋರ್ಸ್ ಮೂಲಕ ಜರ್ನಲಿಸಂನ ಆಳ ಅಗಲ ತಿಳ್ಕೋಬಹುದು. ಜರ್ನಲಿಸಂ ಡಿಗ್ರಿಯನ್ನೇ ಮಾಡಿರೋರು ಮಾಡ್ತಿರೋರು ಈ ಕೋರ್ಸ್ ಮಾಡಿದ್ರೆ ಇನ್ನಷ್ಟು ಕ್ಲಾರಿಟಿ ಪಡಿಬಹುದು. ನಿಮಗೂ ಕೋರ್ಸ್ ಜಾಯಿನ್ ಆಗೋಕೆ ಆಸಕ್ತಿ ಇದ್ರೆ ವಿಡಿಯೋ ಕೆಳಗೆ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಗೂ ಕಾಮೆಂಟ್ ಸೆಕ್ಷನ್ ಅಲ್ಲಿ ಟಾಪ್ ಕಾಮೆಂಟ್ ನಲ್ಲಿ ನಿಮಗೆ ಲಿಂಕ್ ಸಿಗುತ್ತೆ. ಅದರ ಮೇಲೆ ಕ್ಲಿಕ್ ಮಾಡೋ ಮೂಲಕ ವೆಬ್ಸೈಟ್ಗೆ ಹೋಗಿ ಕೋರ್ಸ್ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ನೀವು ಪಡಿಬಹುದು, ಜಾಯಿನ್ ಕೂಡ ಆಗ್ಬೋದು.